ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರದಂತಹ ಗಂಭೀರ ಪ್ರಕರಣಗಳನ್ನು ಎದುರಿಸ್ತಾ ಇರುವ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಕಳೆದ ಒಂದು ತಿಂಗಳಿನಿಂದಲೂ ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗದೆ ಮುಚ್ಚಾಲೆ ಆಡ್ತಿದ್ದಾರೆ ಇದೀಗ ಪ್ರಜ್ವಲ್ ರೇವಣ್ಣ ಬರೋಬ್ಬರಿ ಒಂದು ತಿಂಗಳ ನಂತರ ವಿಡಿಯೋ ಮೂಲಕ ಪ್ರತ್ಯಕ್ಷರಾಗಿದ್ದಾರೆ ನಿನ್ನೆ ಪ್ರಜ್ವಲ್ ರೇವಣ್ಣ ತಮ್ಮ ವಿರುದ್ಧ ಕೇಳಿಬಂದಿರುವಂತಹ ಗಂಭೀರ ಆರೋಪಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋ ಹೇಳಿಕೆ ಮೂಲಕ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅವರು ಮಾತನಾಡಿರುವ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನು ನೋಡುವುದಾದರೆ ಮೊದಲಿಗೆ ಪ್ರಜ್ವಲ್ ರೇವಣ್ಣ ತಮ್ಮ ತಂದೆ ತಾಯಿ ತಾತ ಮತ್ತು ಕುಮಾರಣ್ಣನಿಗೆ ನಾಡಿನ ಜನತೆಗೆ ಹಾಗೂ ಎಲ್ಲ ಕಾರ್ಯಕರ್ತರಿಗೆ ನಮಸ್ಕಾರವನ್ನು ತಿಳಿಸುವುದರ ಜೊತೆಗೆ ಕ್ಷಮೆಯಾಚಿಸಿದ್ದಾರೆ ಇಷ್ಟು ದಿನ ನಾನು ವಿದೇಶದಲ್ಲಿ ಎಲ್ಲಿದ್ದೀನಿ ಎಂದು ಹೇಳದೇ ಇದ್ದಿದ್ದಕ್ಕೆ ಕ್ಷಮೆ ಕೇಳುತ್ತೇನೆ ಎಂದು ಪ್ರಜ್ವಲ್ ರೇವಣ್ಣ ತಮ್ಮ ಮಾತುಗಳನ್ನು ಆರಂಭಿಸುತ್ತಾರೆ ಬಳಿಕ ಏಪ್ರಿಲ್ ಇಪ್ಪತ್ತಾರರಂದು ವೋಟ್ ಮಾಡಿದೆ ಆಗ ನನ್ನ ವಿರುದ್ಧ ಯಾವುದೇ ಆರೋಪಗಳಾಗಲಿ ಅಥವಾ ಯಾವುದೇ ಪ್ರಕರಣವಾಗಲಿ ದಾಖಲಾಗಿರಲಿಲ್ಲ ನನ್ನ ವಿರುದ್ಧ ತನಿಖೆ ಮಾಡ್ತಾ ಇರುವ ಎಸ್ಐಟಿ ಕೂಡ ಆಗ ರಚನೆ ಆಗಿ ಇರಲಿಲ್ಲ ಅಂತಹ ಟೈಮ್ನಲ್ಲಿ ನಾನು ವಿದೇಶಕ್ಕೆ ಪ್ರಯಾಣವನ್ನು ಮಾಡಿದೆ ವಿದೇಶಿ ಪ್ರಯಾಣ ಮುಂಚೆನೆ ಪ್ಲಾನ್ ಆಗಿತ್ತು ಹಾಗಾಗಿ ಇದು ಪೂರ್ವ ನಿಗದಿತವಾಗಿತ್ತು ನಾನು ಪ್ರಯಾಣವನ್ನು ಬೆಳೆಸಿದ್ದೆ ಇಲ್ಲಿಗೆ ಬಂದ ಒಂದೆರಡು ದಿನಗಳ ನಂತರ ನಾನು ಯೂಟ್ಯೂಬ್ ಮತ್ತು ಟಿ ವಿ ವಾಹಿನಿಗಳನ್ನು ನೋಡಿದಾಗ ನನ್ನ ವಿರುದ್ಧ ದೂರು ದಾಖಲಾಗಿರುವುದು ಗೊತ್ತಾಯಿತು ನನ್ನ ವಿರುದ್ಧ ಕೇಸ್ ದಾಖಲಾದ ಬೆನ್ನಲ್ಲೇ ಕಾಂಗ್ರೆಸ್ನ ಹಿರಿಯ ನಾಯಕ ರಾಹುಲ್ ಗಾಂಧಿ ಅನೇಕ ನಾಯಕರುಗಳು ನನ್ನ ವಿರುದ್ಧ ಭಾರಿ ಆರೋಪಗಳನ್ನು ಮಾಡಿದ್ರು ಅದರ ಬೆನ್ನಲ್ಲೇ ನನ್ನ ವಿರುದ್ಧ ನೋಟಿಸ್ ಕೂಡ ಜಾರಿಯಾಯಿತು ನೋಟಿಸ್ಗೆ ನಮ್ಮ ವಕೀಲರ ಮೂಲಕ ಉತ್ತರಿಸಿ ನಾನು ಏಳು ದಿನಗಳ ಕಾಲಾವಕಾಶವನ್ನ ಕೇಳದೆ ನಾನು ಒತ್ತಡಕ್ಕೊಳಗಾಗಿ ಮಾನಸಿಕ ಖಿನ್ನತೆಗೆ ಹೋದೆ ಇದರಿಂದ ನಾನು ಸ್ವಲ್ಪ ದಿನಗಳ ಕಾಲ ಐಸೋಲೇಷನ್ ಆಗಬೇಕಿತ್ತು ಅಂತ ಹೇಳಿಕೊಂಡಿದ್ದಾರೆ ಇನ್ನು ಹಾಸನದಲ್ಲಿ ಕೆಲ ಶಕ್ತಿಗಳು ಸೇರಿಕೊಂಡು ನನ್ನ ವಿರುದ್ಧ ಪಿತೂರಿ ಮಾಡಿದ್ದು ರಾಜಕೀಯವಾಗಿ ಬೆಳೆಯುವುದನ್ನು ತಪ್ಪಿಸುವ ಸಲುವಾಗಿ ನನ್ನ ವಿರುದ್ಧ ಈ ರೀತಿಯ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ರಾಜಕೀಯವಾಗಿ ಮುಗಿಸಲು ನನ್ನನ್ನು ಹಲವಾರು ಪ್ರಕರಣಗಳಲ್ಲಿ ಸಿಲುಕಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾನು ಮಾನಸಿಕವಾಗಿ ಆಘಾತಕ್ಕೊಳಗಾಗಿದ್ದೆ ಆ ಕಾರಣಕ್ಕಾಗಿಯೇ ನಾನು ದೂರ ಉಳಿಬೇಕಾಯಿತು ಎಂದು ತಿಳಿಸಿದ್ದಾರೆ ಹಾಗಾಗಿ ನಾನು ಇಷ್ಟು ದಿನ ಮೌನ ವಹಿಸಿದ್ದಕ್ಕೆ ನಾನು ದೂರ ಉಳಿದಿದ್ದಕ್ಕೆ ಯಾರೂ ಕೂಡ ತಪ್ಪು ತಿಳಿದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಇಲ್ಲ ಇದೇ ಶುಕ್ರವಾರ ಅಂದರೆ ಮೇ ಮೂವತ್ತೊಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ನಾನೇ ಖುದ್ದು ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅವರ ತನಿಖೆಗೆ ಎಲ್ಲ ಸಹಕಾರವನ್ನು ಕೂಡ ಕೊಡ್ತೀನಿ ಅಂತ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಹೇಳಿಕೊಂಡಿದ್ದಾರೆ ಹಾಗೆಯೇ ಕಾನೂನು ಹಾಗೆಯೇ ಕಾನೂನಿನ ಮೇಲೆ ನನಗೆ ನಂಬಿಕೆ ಇದ್ದು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಿ ನನ್ನ ವಿರುದ್ಧದ ಷಡ್ಯಂತ್ರವನ್ನು ಬಯಲಿಗೆ ತಂದು ನಾನು ನ್ಯಾಯವನ್ನು ಒದಗಿಸಿಕೊಳ್ತೀನಿ ಅಂತ ಪ್ರಜ್ವಲ್ ತಿಳಿಸಿದ್ದಾರೆ ಇನ್ನು ಈ ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅನೇಕ ಬಾರಿ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿತ್ತು ಜೊತೆಗೆ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿದೆ ಇನ್ನು ವಿದೇಶಾಂಗ ಸಚಿವಾಲಯವು ಕೂಡ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವ ಪ್ರಕ್ರಿಯೆಯನ್ನ ಶುರು ಮಾಡಿತ್ತು ಎಚ್ ಡಿ ದೇವೇಗೌಡರು ಕುಮಾರಸ್ವಾಮಿಯವರು ಕೂಡ ಪರಿಪರಿಯಾಗಿ ಪ್ರಜ್ವಲ್ ರೇವಣ್ಣ ಬಳಿ ಮನವಿಯನ್ನ ಮಾಡಿಕೊಂಡಿದ್ರು ಈ ಎಲ್ಲಾ ಬೆಳವಣಿಗೆಗಳಿಂದಾಗಿ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಒತ್ತಡ ಹೆಚ್ಚಾಗಿತ್ತು ಹಾಗಾಗಿ ಒಂದು ತಿಂಗಳ ಬಳಿಕ ಅವರು ವಾಪಸ್ ಬರುವ ಮನಸ್ಸು ಮಾಡಿದ್ದಾರೆ